ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಜಗಳಗಳಂತೆ, ನನ್ನ ಗಮನಕ್ಕೂ ಸುಮಾರು ಮೆಸೇಜ್ಗಳೆಲ್ಲ ಬಂದಿದೆ. ಅದೆಲ್ಲ ಮಾಡೋದ್ರ ಬದಲು ಒಳ್ಳೆ ರೀತಿ ಟೈಮ್ ಡೆಡಿಕೇಟ್ ಮಾಡಲಿ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಎಷ್ಟೊಂದು ಅವಶ್ಯಕತೆ ಇದೆ ಅಂದರೆ, ಸೋಷಿಯಲ್ ಮೀಡಿಯಾ ಅಥವಾ ಅದರಲ್ಲಿರೋ ಆಕ್ಸೆಸ್ ಇರೋವಂಥವ್ರಿಗೆ ಎಲ್ರಿಗೂ ಈ ಡಿಜಿಟಲ್ ಇದ್ರ ಬಗ್ಗೆ ನಾಲೆಡ್ಜ್ ಇದೆ. ಸೊ ಆನ್ಲೈನ್ ಇದಕ್ಕೆ ಎಲ್ಲರೂ ಅಪ್ಗ್ರೇಡ್ ಮಾಡೋದಕ್ಕೆ ಕಡೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ರು ಒಬ್ಬೊಬ್ಬ ಹುಡುಗರುಗಳು. ಸೊ ಏನು ನಮ್ಮ ಪ್ರಧಾನಿಯವರು ಯೋಚಿಸ್ತಾ ಇದ್ದಾರೆ, ಕ್ಯಾಶ್ಲೆಸ್ ಸೊಸೈಟಿ ಅಥವಾ ಒಂದು ಹಂತಕ್ಕೆ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲ ನೀಟ್ ಮಾಡೋದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಎಲ್ರಿಗೂ, ಯಾವುದೇ ಕಾರಣಕ್ಕೂ ಫ್ಯಾನ್ಸ್ಗಳು ಗಲಾಟೆ ಅಂತ ನನಗೆ ಯಾರೋ ಅವಮಾನ ಮಾಡಿದ್ರು ಅಂತ ಇನ್ನೊಬ್ಬ ಹೀರೋಗೆ ಅವಮಾನ ಮಾಡೋದು, ನನ್ನ ಫ್ಯಾನ್ಸ್ ನನಗೆ ಅವಮಾನ ಮಾಡ್ದಂಗೆ ಲೆಕ್ಕ ಅದು. ಆ್ಯಂಡ್ ಎಲ್ರಿಗೂ ಒಂದು ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ, ಒಬ್ಬ ಹೀರೋಯಿಂದ ಅಥವಾ ಬರೀ ಒಂದು ಹೀರೋ ಫ್ಯಾನ್ಸಿಂದ ಸಿನಿಮಾ ಓಡೋಲ್ಲ. ಪ್ರತಿಯೊಬ್ಬ ಹೀರೋ ಸಿನಿಮಾನ ಎಲ್ಲ ಫ್ಯಾನ್ಸು ನೋಡಿದಾಗಲೇ ಸಿನಿಮಾ ಓಡೋದು, ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಫ್ಯಾನ್ಸು ಎಲ್ಲ ಹೀರೋಗಳನ್ನ ರೆಸ್ಪೆಕ್ಟ್ ಕೊಡಬೇಕು. ನನ್ನ ಈ ಮುಖಾಂತರ ಎಲ್ರಿಗೂ ಒಂದು ರಿಕ್ವೆಸ್ಟು, ಯಾರು ಬೇರೆ ಹೀರೋಗಳಿಗೆ ನನ್ನ ಫ್ಯಾನ್ ಅಂತ ಅಂದ್ಕೊಂಡವರು ಬೇರೆ ಹೀರೋಗಳಿಗೆ ಯಾರಿಗಾದರೂ ಇನ್ಸಲ್ಟ್ ಮಾಡಿದ್ರೆ ಅದು ನನಗೆ ಮಾಡ್ದಂಗೆ, ಅದು ನನ್ನ ಕಡೆಯಿಂದ. ನೀವು ಹಂಗೆ ಮಾಡಿದ್ದೀರಾ ಅಂದರೆ ನೀವು ನನ್ನ ಫ್ಯಾನ್ಸ್ ಅಲ್ಲ ಅಂತ ನನ್ನ ಒಂದು ಭಾವನೆ, ಅದೊಂದು ರಿಕ್ವೆಸ್ಟು. ಆ್ಯಂಡ್ ನನಗೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಇಲ್ಲ ನಿಮಗೇನೋ ಮಾಡ್ತಾರೆ ಅದಕ್ಕೋಸ್ಕರ ಅಂತ. ಸೊ ಡೋಂಟ್ ವರಿ, ಯಾರು ನನ್ನ ಬಗ್ಗೆ ಏನೇ ಮಾಡೋದು ಅದು ಯಾವುದು ಎಫೆಕ್ಟ್ ಆಗೋಲ್ಲ, ನನ್ನ ಗಮನಕ್ಕೂ ಬರೋಲ್ಲ, ನಿಮ್ಮ ಗಮನಕ್ಕೂ ಬರದೇ ಇದ್ರೆ ಒಳ್ಳೇದು. ಆರಾಮಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಎಲ್ಲ ತಾನಾಗೆ ನಡೆಯುತ್ತೆ ಅನ್ನೋದು ನನ್ನ ನಂಬಿಕೆ.